ಮರವಾದೆ ಬಿಟ್ಟು ನಿನ್ನ ಅಟ್ಟಿ ತಗೊಂಡ್ ಬಂದ್ ನಿಂತೀವ್ನಿ. ಅದ್ ಯಾಕೆ ಬಿಟ್ಬಿಟ್ಟು ಬಂದೆ? ಜೊತೆಗೆ ಬರಾಕಿಲ್ಲ ಅಂದ್ವಾ? ಮರವಾದೆ ಬಿಟ್ಟು ನಿನ್ನ ಅಟ್ಟಿ ತಗೊಂಡ್ ಬಂದ್ ನಿಂತೀವ್ನಿ. ಅದ್ ಯಾಕೆ ಬಿಟ್ಬಿಟ್ಟು ಬಂದೆ? ಜೊತೆಗೆ ಬರಾಕಿಲ್ಲ ಅಂದ್ವಾ? ನಮಸ್ಕಾರ ವೀಕ್ಷಕರೇ, ಪಾರ್ಟ್ 3 ವಿಡಿಯೋಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಏನಿದು ದರ್ಶನ್ ಸರ್ ಮನೆ, ಅದನ್ನೇ ಈಗ ಅವ್ರ ಅಕ್ಕ ಭಾವ ಇರ್ತಕ್ಕಂಥ ಒಂದು ಮನೆಯನ್ನು ತೋರಿಸ್ತಾ ಇದ್ದೀನಿ. ಇದನ್ನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ವೀಕ್ಷಕರೇ. ನೋಡಿಲ್ಲ ಅಂತಂದರೆ ಐ ಕಡಲ್ ಹಾಕಿರ್ತೀನಿ. ಒಲೆ ಮರೈತ್ ಅಂದಂಥ ಒಂದು ವಿಡಿಯೋ ಮತ್ತು ದರ್ಶನ್ ಸರ್ ಇದ್ದಂಥ ಒಂದು ಮನೆ, ಎರಡು ಮನೆಯೂ ಮಾಡಿದ್ದೀನಿ. ಈಗ ಅವ್ರ ಅಕ್ಕ ಭಾವ ಅವ್ರು ಇರ್ತಕ್ಕಂಥ ಒಂದು ಮನೆಯನ್ನು ಮಾಡ್ತಾಯಿದ್ದೀನಿ. ಈಗ ಅದು ಎಲ್ಲಿದೆ, ಹೇಗಿದೆ, ಈಗ ಹೇಗಿದೆ ಅದನ್ನೆಲ್ಲ ನೀವು ಪರಿಚಯ ಮಾಡಿಸ್ಕೊಡ್ತೀನಿ. ಅದನ್ನು ಕಣ್ಣು ತುಂಬ ನೋಡೋರಂತೆ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ ವೀಕ್ಷಕರೇ. ಬಂದೆ ತಗ ಬರಬೇಕಿತ್ತು ಅಂತ ಹೇಳ್ತಾರಲ್ಲ, ಇದೇ ಜಾಗದಲ್ಲಿ ಸೈಕಲ್ನ ತಂದು ನಿಲ್ಲಿಸ್ತಾರೆ. ಇದೇ ಜಾಗದಲ್ಲಿ ಬರ್ತಾರೆ, ಅಲ್ಲಿ ಅವರು ಅವರ ಬಾವ ಅವ್ರು ಕೂತ್ಕೊಂಡು ಸೈಕಲ್ನ ಒರೆಸ್ತಾ ಇರ್ತಕ್ಕಂಥ ಒಂದು ದೃಶ್ಯ ಇದೇ ಜಾಗದಲ್ಲಾಗಿದೆ. ನೋಡಿ ವೀಕ್ಷಕರೇ, ಮೊದಲನೇ ಫ್ರೇಮ್ ಇದೇ ಹ್ಯಾಂಗಲಲ್ಲೇ ಮ್ಯಾಚ್ ಆಗುತ್ತೆ. ಯಾಕಂತಂದರೆ ಅವ್ರ ಬಾವ ಅವರಲ್ಲಿ ಕಂಬದ ಹತ್ರ ಕೂತ್ಕೊಂಡು ಸೈಕಲ್ ಒರೆಸ್ತಾ ಇರತಕ್ಕಂಥ ಒಂದು ದೃಶ್ಯ. ನೋಡಿ ವೀಕ್ಷಕರೇ, ಮೊದಲನೇ ಫ್ರೇಮ್ ಇದೇ ಹ್ಯಾಂಗಲಲ್ಲಿ ಫ್ರೇಮ್ ಮ್ಯಾಚ್ ಆಗ್ತಿದೆ. ದರ್ಶನ್ ಸರ್ ಆ ಕಡೆಯಿಂದ ಬಂದಾಗ ಅಕ್ಕಪಕ್ಕದವ್ರು ಕೂತ್ಕೊಂಡು ನೋಡೋಣ, ಶುರುವಾಯಿತು ಇವ್ರ ಕರ್ಬಂಟನ್ ಕಾಳಗ ಅಂತ ಹೇಳ್ತಾ ಇರತಕ್ಕಂಥದ್ದು. ಮಾನ ಮರ್ಯಾದೆ ಬಿಟ್ಟು ನಿನ್ನ ಅಟ್ಟಿ ತಗೊಂಡು ಬಂದಿದ್ದೀನಿ, ಅದೇ ಹಾಕ್ಬಿಟ್ಟು ಬಂದೆ, ಜೊತೆಗೆ ಬರೋಕ್ಕಿಲ್ಲ ಅಂತಂದ್ವ ಅಂತ ಅವ್ರ ಭಾವ ಒಂಥರ ಹಾಸ್ಯ ಮಾಡ್ತಾ ಇರ್ತಕ್ಕಂಥದ್ದು. ನಾಟ್ಕಾಡ್ಬೇಡ ನೀನು ಅಂತಂದ್ಬಿಟ್ಟು ದರ್ಶನ್ ಸರ್ ಅವ್ರ ಭಾವ ಅವ್ರಿಗೆ ಕೇಳ್ತಾ ಇರ್ತಕ್ಕಂಥ ಒಂದು ದೃಶ್ಯ ಇದೇ ಜಾಗದಲ್ಲೇ ಆಗಿರೋದು. ಆ ಕಂಬದ ಹತ್ರ ಅವರು ಕೂತ್ಕೊಂಡು ಇರ್ತಾರೆ ಈ ಸ್ಟೆಪ್ ಹತ್ರ. ಆ ಲೈಟಿಂಗ್ಸು, ಆ ದೀಪ ಇಡೋದು, ಅದನ್ನೆಲ್ಲ ನಿಮಗೆ ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ ವೀಕ್ಷಕರೇ. ಹಾಂ, ನೀನು ಸಣ್ಣ ಪುಟ್ಟದಕ್ಕೆಲ್ಲ ಅವಳನ್ನ ಅಟ್ಟಿ ತಗೊಂಡು ಕಳಿಸ್ಬಿಡು, ಅವಳು ಅದನ್ನೇ ರಂಪಾಟ ಮಾಡ್ಕೊಂಡು ದೊಡ್ಡದು ಮಾಡ್ತಾಳೆ. ಹಾಂ, ಮಾಡ್ತಾಳೆ ಸಂಸಾರನ ಮಾಡಿದಾಗಿದ್ರು ಸಂಧಾನನ ಬೋ ಸಂದಾಗಿ ಮಾಡ್ತಾಳೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಎಲ್ಲ ಜನ ಎಲ್ಲ ನೋಡ್ತಾವ್ರೆ, ಹೊರಗಡೆ ನಿಂತ್ಕೊಂಡು ಮಾತಾಡೋದು ಬೇಡ, ಒಳಗಡೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಇದೇ ಒಂದು ಡೋರಲ್ಲಿ ಹೋಗ್ತಾರೆ ವೀಕ್ಷಕರೇ. ಇದೇ ಸೆಟ್ಟಲ್ಲಿ ಇನ್ನೂ ಒಂದೆರಡು ಹೊಸ ಮೂವಿಗಳು ಮಾಡಿದರೆ ಅದು ರಿಲೀಸ್ ಆಗೋ ತನಕ ನಾವು ಹೇಳಾಗಿಲ್ಲ. ಒಳಗಡೆನೂ ಹೋಗಿ ನೋಡೋಣ ಬನ್ನಿ ವೀಕ್ಷಕರು. ಮತ್ತೆ ಒಳಗಡೆ ಹೋಗ್ತಾರೆ ಬನ್ನಿ. ಇಲ್ಲಿ ಒಳಗಡೆ ಹೋದಾಗ ಜನ ಎಲ್ಲ ನೋಡ್ತಾ ಇರ್ತಾರೆ, ಏನೇ ಮಾತಾಡೋದಿದ್ರು ಒಳಗಡೆ ಬಂದು ಮಾತಾಡು ಅಂತಂದಾಗ ದರ್ಶನ್ ಸರ್ ಒಳಗಡೆ ಹೋಗ್ತಾರೆ ಬನ್ನಿ. ನೋಡೋಣ ಬನ್ನಿ ಎಲ್ಲ. ಆವಾಗ ಒಬ್ಬ ಬಾಲನಟ ಅವರು ಮತ್ತೆ ದರ್ಶನ್ ಸರು ಮತ್ತೆ ಅವ್ರ ಭಾವ ಮೂರ್ಸಿಟ್ಟು ಇಲ್ಲಿ ಕೂತ್ಕೊಂಡು ಒಂದು ಕುಡಿಯುವಂತ ಒಂದು ದೃಶ್ಯ ಇದೇ ಜಾಗದಾಗಿರೋದು. ಇಲ್ಲಿ ಕೂತ್ಕೊಂಡು ಓ ಚುಂಗ್ಲ ಭಾವ, ಇದಕ್ಕೆ ನೀವು ನಮ್ಮ ಅಕ್ಕನ ಮನೆಯಿಂದ ಕಳಿಸಿದ್ದು ಅಂತ ಹೇಳ್ತಾ ಇರ್ಕಂಥದ್ದು ಇದೇ ಜಾಗ. ಇದೆಲ್ಲ ಹಾಗೆ ಇದೆ ನೋಡಿ ವೀಕ್ಷಕರೇ. ಇಷ್ಟು ಈ ಜಾಗದಲ್ಲಿ ಬರ್ತಾರೆ ಭಾವ ಮತ್ತೆ ಭಾವಮೈದ ಇಬ್ರು. ಓ ಚುಂಗ್ಲ ಗಡತ್ತಾಗೆ ಇರ್ಸೋ ಎಂಡದ ಏಟ್ಗೆ ನಾಲ್ಗೆ ನರ ಒಳ್ಳಿ ಮಾತ್ ಕಿತ್ಕೊಂಬಂದು ನೋಡ್ಬೇಕು. ಓಹೋ ಭಾವ, ನೀವು ಈ ಕುಟುಂಬದ ಸಲುವಾಗೇನಾ ನಮ್ಮ ಕೈಯನ್ನ ಅಟ್ಟಿ ಬಿತ್ತ ಆಚೆ ಕಳಿಸಿರೋದು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ಜಾಗದಲ್ಲಿ ಕೂತ್ಕೊಂಡು ಚುಂಗ್ಲ ಮತ್ತು ದರ್ಶನ್ ಸರು ಅವ್ರ ಭಾವ ಎಂಡನ ಕುಡಿತಾ ಇರ್ತಕ್ಕಂಥ ಒಂದು ದೃಶ್ಯ ಇದೇ ಜಾಗದಲ್ಲಿ ಆಗಿರೋದು ವೀಕ್ಷಕರೇ. ನೋಡಿ ಫ್ರೇಮ್ ಟು ಫ್ರೇಮ್ ಎಲ್ಲ ಹಾಗೆ ಮ್ಯಾಚ್ ಆಗ್ತಿದೆ. ಅವಾಗ್ಲೂ ಇವಾಗ್ಲೂ ಸ್ವಲ್ಪ ಚೇಂಜಸ್ ಆಗಿದೆ ಮನೆ ಆಗಿರ್ಬೋದು, ಕಿಟಕಿ ಆಗಿರ್ಬೋದು, ಮೇಲ್ಗಡೆ ಇದಾಗಿರ್ಬೋದು, ಮರದ್ದು ಪೀಸ್ಗಳು, ಮಂಚ, ಎಲ್ಲ ಬಾಗಿಲು ಪ್ರತಿಯೊಂದನ್ನು ಮಾಡಿದ್ದಾರೆ. ತುಂಬ ಖುಷಿಯಾಯಿತು ಇದನ್ನೆಲ್ಲ ನೋಡಿ. ಇಲ್ಲಿ ಕೂತ್ಕೊಂಡು ಸೈಕಲ್ ಓಡಿಸ್ತಾ ಇರ್ತಕ್ಕಂಥದ್ದು ಇಷ್ಟೋ ದೃಶ್ಯಗಳು ಇದೇ ಜಾಗದಲ್ಲಾಗಿರೋದು ವೀಕ್ಷಕರೇ. ಇದು ಕಂಟಿನ್ಯೂ ಆಗುತ್ತೆ. ಪಾರ್ಟ್ 4 ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಆಲ್, ಲವ್ ಯು ಆಲ್ ವೀಕ್ಷಕರೇ.